ಪ್ರಿಯ ವೀಕ್ಷಕರೆಲ್ರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವೀಡಿಯೋನ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ, ನಾನು ಈ ಜಂಪ್ ಡಾಟ್ ಟ್ರೇಡ್ನ MCL ಗೇಮ್ನ ಬಗ್ಗೆ ನಾನು ಕಂಟಿನ್ಯೂಸ್ ವೀಡಿಯೋ ಮಾಡಿಕೊಂಡೇ ಬರ್ತಾ ಇದ್ದೆ. ಸೊ ಈ ಒಂದು ಜಂಪ್ ಡಾಟ್ ಟ್ರೇಡ್ಗೆ ಸಂಬಂಧಿಸಿದಂತೆ ಈ ಒಂದು MCL ಗೇಮ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಅಥವಾ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ. ಏನು ವಿಷಯ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಜಾಸ್ತಿ ನಾನು ವಿವರಿಸಬೇಕು ಅಂತಿಲ್ಲ. ಇದೊಂದು NFT ಗೇಮ್ ಅಷ್ಟೇ, ಡೈಲಿ ಪ್ಲೇ ಟು ಒನ್ ಗೇಮ್ ಅಂತ ಕರೀತಾರೆ. ಡೈಲಿ ಈ ಒಂದು ಗೇಮನ್ನು ಆಡ್ಬಿಟ್ಟು ಅರ್ನಿಂಗ್ ಮಾಡ್ಬೋದು. ನಮ್ಮ ಕಮ್ಯುನಿಟಿನಲ್ಲೂ ಸುಮಾರು ಜನ ಇದಕ್ಕೆ ಜಾಯ್ನ್ ಆಗಿದ್ದಾರೆ. ಹಾಗೆ ಪ್ರತಿದಿನ $100 to $200 ಸಂಪಾದಿಸಿದವರು ಇದ್ದಾರೆ ಈ ಒಂದು ಗೇಮ್ನಲ್ಲಿ, ಅಂದರೆ MCL ಗೇಮ್ನಲ್ಲಿ. ಓಕೆನಾ? ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ವಿವರಿಸೋಕೆ ಹೋಗಲ್ಲ. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಸುಮಾರು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇನ್ನು ಏನಪ್ಪ ಅದು ಬಿಗ್ ನ್ಯೂಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಬಿಗ್ ನ್ಯೂಸ್ ಅಂದರೆ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಫ್ಲಿಪ್ಕಾರ್ಟ್ ಅನ್ನೋದು ಭಾರತದ ಅತಿದೊಡ್ಡ ಇ ಕಾಮರ್ಸ್ ಸಂಸ್ಥೆ. ಸೊ ಸಿಕ್ಕಾಪಟ್ಟೆ ಯೂಸರ್ಸ್ ಇದ್ದಾರೆ ಅವ್ರಿಗೆ. ಸೊ ಈ ಒಂದು ಕಂಪ್ನಿ ಇವಾಗ ಜಂಪ್ ಡಾಟ್ ಟ್ರೇಡ್ ಎಂಬ ಒಂದು MCL ಗೇಮ್ ಏನಿದೆ ಇದಕ್ಕೆ ಸ್ಪಾನ್ಸರ್ ಮಾಡೋಕ್ಕೆ ಹೊರಟಿರುವಂಥದ್ದು. ಸೊ ಇದು ತುಂಬ ಒಂದು ದೊಡ್ಡ ಒಂದು ನ್ಯೂಸ್ ಆಗಿರುವಂಥದ್ದು. ಇವಾಗ MCL ಗೇಮ್ಗೆ ಇಷ್ಟು ಒಂದು ದೊಡ್ಡ ಒಂದು ಇ ಕಾಮರ್ಸ್ ಕಂಪ್ನಿನೇ ಏನು ಸ್ಪಾನ್ಸರ್ ಮಾಡಿರುವಂಥದ್ದು. ಸೊ ತುಂಬ ಒಳ್ಳೆ ವಿಷಯ ನಿಜವಾಗ್ಲೂ. ಇನ್ನು ಯಾವಾಗಪ್ಪ ಇದರ ಬಗ್ಗೆ ಏನು ಫ್ಲಿಪ್ಕಾರ್ಟ್ 7th August ಈ ಒಂದು ಸ್ಪಾನ್ಸರ್ಶಿಪ್ನ ಒಂದು ಆ್ಯಕ್ಟಿವಿಟೀಸ್ಗಳು ನಡೆಯಲಿದೆ. ಸೊ Web3 NFT ಈ ಒಂದು ವರ್ಲ್ಡ್ಗೆ ಫಸ್ಟ್ ಟೈಮ್ ಒಂದು ಇಷ್ಟು ದೊಡ್ಡ ಒಂದು ಇ ಕಾಮರ್ಸ್ ಕಂಪ್ನಿ ಅದು ಭಾರತದಲ್ಲಿ ಒಂದು ಸ್ಪಾನ್ಸರ್ಶಿಪ್ ಮಾಡ್ತಾ ಇರುವಂಥದ್ದು. ಸೊ ನಿಮಗೆಲ್ಲರೂ ಗೊತ್ತಿರುತ್ತೆ IPL ಗೇಮ್ ಅದು ಸ್ಟಾರ್ಟ್ ಆದಂಥ ಸಮಯದಲ್ಲಿ ಏನಿರಲಿಲ್ಲ, ಆ ಒಂದು ಗೇಮ್ಗೆ ಅಷ್ಟೇನು ಸ್ಪಾನ್ಸರ್ಸ್ ಏನಿರಲಿಲ್ಲ. ಮತ್ತೆ ಮತ್ತೆ ಇವಾಗ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅದು ಬೆಳೀತು ಅಂದರೆ ಸಿಕ್ಕಾಪಟ್ಟೆ ಸ್ಪಾನ್ಸರ್ಶಿಪ್ ಎಲ್ಲ ಬಂತು. ಇವಾಗ ಒಂದು ಸ್ಟೇಡಿಯಂ ಅಂದರೆ ಈ ಸ್ಟೇಡಿಯಂನ ಈ ಭಾಗ ನೋಡಿ, ಈ ಭಾಗದಲ್ಲಿ ಹಲವಾರು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರ್ತಾ ಇರುತ್ತೆ. ಸೊ ನೋಡಿದ್ದೀರಲ್ಲ. ಸೊ ಅದೇ ರೀತಿ ಇದೊಂದು Web3 NFT ವರ್ಲ್ಡ್ನಗೆ ಸಂಬಂಧಪಟ್ಟಂಥ ಒಂದು ಗೇಮ್ MCL ಅನ್ನೋದು. ಸೊ ಅದಕ್ಕೆ ಇವಾಗ ಫ್ಲಿಪ್ಕಾರ್ಟ್ನವರು ಏನು ಸ್ಪಾನ್ಸರ್ ಮಾಡೋಕ್ಕೆ ಹೊರಟಿರುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆ ವಿಷಯ. ಇದರಿಂದ ಏನಪ್ಪ ಲಾಭ ಅಂದರೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇದರಿಂದ ಏನು ಲಾಭ ಅಂತ ನಾವು ನೋಡೋದಾದರೆ, ಹಲವಾರು NFTಗಳ ಪ್ರೈಸು ಇವಾಗಲೂ ಹಲವಾರು ಒಂದು ಪ್ರೈಸ್ನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಮಗೆ ನೋಡ್ಬೋದು. ಆಲ್ಮೋಸ್ಟ್ ನಾನು ಇಟ್ಕೊಂಡಿದ್ದಂಥ ನನ್ನ NFTಗಳನ್ನ ನಾನು ಸೇಲ್ ಮಾಡಿಬಿಟ್ಟೆ, ನನಗೆ ಒಳ್ಳೊಂದು ಪ್ರಾಫಿಟ್ ಸಿಕ್ತು. ಲೋಡ್ ಆಗ್ತಾ ಇದೆ. ನನ್ನ ಹತ್ರ ಇವಾಗ NFT ಇಲ್ಲ, ಇವಾಗ ನಾನು ಅಗೈನ್ ಬೈ ಮಾಡಬೇಕು ಅಂತ ಇದ್ದೀನಿ. ಅದೇ ಏನು ವಿಷಯ ಅಂದರೆ, ಇದೇ ಒಂದು ವಿಷಯ, ಇವಾಗ ಫ್ಲಿಪ್ಕಾರ್ಟ್ ಅವರು ಇದಕ್ಕೆ ಏನೋ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇವಾಗಿರುವಂಥ ಪ್ರೈಸ್ NFTಗಳ ಪ್ರೈಸ್ ಏನಿದೆ ಈ ಒಂದು ಪ್ರೈಸ್ ಇನ್ನೂ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಾನು ನಿಮ್ಮ ಹತ್ರ ಹೇಳೋದೇನು ಗೊತ್ತಾ, ನೀವು ಬೈ ಮಾಡಿ ಅಂತ ನಾನೇನು ಹೇಳ್ಕೊಳ್ಳಲ್ಲ, ಅದು ನಿಮ್ಮ ನಿಮ್ಮ ಇಷ್ಟ, ನಿಮ್ಮ ಓನ್ ರಿಸ್ಕ್ನಲ್ಲಿ ಬೇಕಾದ್ರೆ ನೀವು ಬೈ ಮಾಡಿ. ಎನಿವೆ ನನ್ನ ಒಂದು ಅಭಿಪ್ರಾಯ ಏನಂತ ನೋಡಿದ್ರೆ, ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಟ್ಸ್ಮ್ಯಾನ್ ಎಲ್ಲ ಬೈ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಲೆಜೆಂಡ್ ಸೂಪರ್ ರೇರ್ ಅಲ್ಟ್ರಾ ರೇರ್ ಎಲ್ಲ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೊ ಈ ರೀತಿ ಅದನ್ನ ಬೈ ಮಾಡ್ಕೊಳ್ಳಿ. ರೇರರ್ ಹೋಗಿ ಹಾಗೆ ಎಪಿಕ್ ಜಾಗೆ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಹೋಗ್ಬೇಡಿ. ಲೆಜೆಂಡ್ ಮತ್ತು ಸೂಪರ್ ರೇರ್ ಸಿಗುತ್ತಾ ಅಂತ ನೋಡಿ ನಿಮ್ಮ ಓನ್ ರಿಸ್ಕಲ್ಲಿ ಬೈ ಮಾಡಿ ಆಯಿತಾ, ನಾನು ಹೇಳಿದೆ ಅಂತ ಬೈ ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ಸೊ ನಾನಂತೂ ಈ ಒಂದು ಗೇಮ್ಗೆ ಫಿದಾಗ್ಬಿಟ್ಟಿದ್ದೀನಿ. ನಿಮಗೂ ಗೊತ್ತಿದೆ, ನಾನು ಈ ಒಂದು ಗೇಮ್ ಸ್ಟಾರ್ಟ್ ಆಗಿದ್ದಾಗಿನಿಂದನೂ ಒಂದೊಂದು ವೀಡಿಯೋ ಮಾಡ್ಕೊಂಡು ಬರ್ತಾ ಇದೆ. ಸೊ ಇವಾಗ ಫ್ಲಿಪ್ಕಾರ್ಟ್ ಅವರು 7th August ಏನು ಸ್ಪಾನ್ಸರ್ಶಿಪ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು NFTಗಳನ್ನ ಬೈ ಮಾಡ್ಕೊಂಡಿಟ್ರೆ ಒಳ್ಳೆಯದು ಅಂತ ಅನ್ಕೋತೀನಿ, ಫಾರ್ ಲಾಂಗ್ ಟರ್ಮ್ಗೂ ಒಳ್ಳೆಯದೇ. ಸೊ ಬಟ್ ಏನು ಗೊತ್ತಾ, ಇನ್ನೊಂದು ವಿಷಯ ಏನು ಅಂದರೆ, ಈ ಒಂದು NFTಗಳನ್ನ ಬೈ ಮಾಡುವಾಗ ನೀವು ಒಂದು ಬ್ಯಾಟ್ಸ್ಮ್ಯಾನ್ ಮತ್ತು ಬೌಲರ್ನ ನೀವು NFTನ ಬೈ ಮಾಡಿ. ಯಾಕೆಂದರೆ ಈ ಸೇಮ್ ಎರಡು NFT ಬೈ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎರಡು ಬ್ಯಾಟ್ಸ್ಮ್ಯಾನ್ನ ಬೈ ಮಾಡೋದು ಅಥವಾ ಒಂದೇ NFT ಬೈ ಮಾಡೋದ್ರಿಂದ ಯೂಸ್ ಇಲ್ಲ. ಯಾಕೆಂದರೆ ನಮಗೆ ಆ ಒಂದು NFTಗಳನ್ನ ಮಾರಿಲ್ಲ ಅಂದರೂ ಅಟ್ಲೀಸ್ಟ್ ನಮಗೆ ಗೇಮ್ ಆದರೂ ಆಡ್ಬೋದು. ಅಂದರೆ ಟೂರ್ನಿಮೆಂಟ್ ಇರುತ್ತೆ ಡೈಲಿ. ನೋಡಿ ಇವಾಗ ಇನ್ನು ನೆಕ್ಸ್ಟ್ ಟೂರ್ನಿಮೆಂಟ್ಗೆ ಬಂದ್ಬಿಟ್ಟು 44:52 ಇದೆ. ಸೊ ಇವರ ಒಂದು ಅಪ್ಲಿಕೇಶನ್ ಸಹ ಪ್ಲೇಸ್ಟೋರ್ನಲ್ಲೂ ಇದೆ. ಸೊ ನಿಮ್ಗೆ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಜಂಪ್ ಡಾಟ್ ಟ್ರೇಡ್ಗೆ ಬಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ MCL ಗೇಮ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಗೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಸೊ ಇದರಲ್ಲಿ ಯಾವ ರೀತಿ ಬೈ ಮಾಡೋದು ಎಂಬಿತ್ಯಾದ ವಿಷಯಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಆಡ್ಬೋದು. ನನ್ನ ಪ್ರಕಾರ ಇದು ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ಅನ್ಕೋತೀನಿ ನಾನು ಪರ್ಸ್ನಲಿ. ಸೊ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಮಟ್ಟಕ್ಕೆ ಹೋಗ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇಷ್ಟು ನನಗಂತೂ ನನ್ನೊಂದು NFTಗಳನ್ನ ಸೇಲ್ ಮಾಡಿ ಒಂದು ಒಳ್ಳೆ ಪ್ರಾಫಿಟನ್ನು ಮಾಡೋಕ್ಕೆ ಆಗಿದೆ. ಸೊ ನೀವು ಸಹ ಏನಾದರೂ ನೋಡಿ ಟ್ರೈ ಮಾಡಬೇಕಾದ್ರೆ ಅದು ನಿಮ್ಮ ಇಷ್ಟ ಆಯ್ತಾ, ನಾನು ಹೇಳಿದಂತ ಬೈ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಏನೇ ಬೈ ಮಾಡ್ತೀರಾ ಅಂದರೆ ನಿಮ್ಮ ಒಂದು ರಿಸ್ಕ್ನಲ್ಲಿ ಬೈ ಮಾಡಿ. ಮತ್ತು ಇದರಲ್ಲಿ ಹಲವಾರು ನೋಡಿ ಡ್ರಾಪ್ಸ್ MCLಗೆ ಮಾರ್ಕೆಟ್ ಪ್ಲೇಸ್ ಅಂತ ನಿಮ್ಮ ಮೊಬೈಲಲ್ಲಿ ಇದೆಲ್ಲ ಆಪ್ಷನ್ಸ್ ಎಲ್ಲ ತೋರಿಸುತ್ತೆ. ಬೈ ಮಾಡಬೇಕು ಅಂದರೆ ಏನಿಲ್ಲ, ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡ್ಬೋದು. ಎನಿವೆ 7th August ಏನು ಫ್ಲಿಪ್ಕಾರ್ಟ್ ಅವರು
ಅತಿ ದೊಡ್ಡ ಇ ಕಾಮರ್ಸ್ ಕಂಪನಿ ಇಂಡಿಯಾದಲ್ಲೇ. ಸೊ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಬೇರೆ ಯಾರೋ ಮಾಡಿದರೆ ನಾನು ಈ ವಿಡಿಯೋನೇ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಇವರು ಇಷ್ಟೊಂದು ದೊಡ್ಡ ಕಂಪನಿ ಈ ಒಂದು ಗೇಮ್ಗೆ ಸ್ಪಾನ್ಸರ್ಶಿಪ್ನ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನು ಇಲ್ಲದೇ ಸುಮ್ಮನೆ ಸ್ಪಾನ್ಸರ್ ಯಾರಪ್ಪ ಮಾಡ್ತಾರೆ, ಸಮಥಿಂಗ್ ಈಸ್ ದೇರ್. ಸೊ ಎನಿವೇ ನಾನಂತೂ ಬೈ ಮಾಡ್ಕೊಂಡು ಇಟ್ಟಿದ್ದೀನಿ, ನಿಮ್ಮಿಷ್ಟ. ನಾನು ಹೇಳಿದೆ ಅಂತ ಬೈ ಮಾಡ್ಕೊಂಡು ಲಾಸ್ ಆದರೆ ಆಮೇಲೆ ನನ್ನ ಬೈಕೋಬೇಡಿ, ಅದು ನಿಮ್ಮ ನಿಮ್ಮಿಷ್ಟ. ಸೊ ನೋಡಿ ಒಂದ್ಸಲ ಟ್ರೈ ಮಾಡಬೇಕಾದ್ರೆ, ನಾನಂತೂ ನನ್ನ ಒಂದು ಪ್ರಾಫಿಟ್ನ ನಾನು ಬುಕ್ ಮಾಡಾಯಿತು. ಇನ್ನು ಸೆಕೆಂಡ್ ಒಂದು ಎರಡು ಎನ್ ಎಫ್ ಟಿನ್ಸ್ನ ನಾನು ಆಲ್ಮೋಸ್ಟ್ ಇವಾಗ ಬೈ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ, ನೋಡ್ತೀನಿ. ಓಕೆ, ನೀವೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋಕ್ಕೆ ಮರಿಬೇಡಿ ಆಯಿತಾ. ಓಕೆ, ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.